ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಏನು ಅಂತ. ಕೆಂಪುಕೋಟೆಯ ಮೇಲೆ ಕಂಬಳಿ ಬೀಸಬೇಕಾಗಿದೆ. ಪಿಎಂಗೆ ಸರಿಸಮನಾದ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ. ಕೆಂಪುಕೋಟೆ ಮೇಲೆ ಕಂಬಳಿ ಬೀಸಬೇಕಾದ್ರೆ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು. ಕೋಳಿ ಎಲ್ಲಾ ಕೇರಿಗಳಿಗೆ ಹೋಗಿ ಕಾಳು ಕಡ್ಡಿ ತಿಂದು ಬರುತ್ತೆ, ಆದ್ರೆ ಮೊಟ್ಟೆ ಮಾತ್ರ ಮಾಲೀಕನ ಮನೆಯಲ್ಲೇ ಇಡುತ್ತೆ ಅನ್ನೋದನ್ನ ಹೇಳಿದವರು ಯಾರು ಅನ್ನೋದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಬರುತ್ತೆ. ಅದೇ ರೀತಿ ಮನೆ ಮಾಲೀಕ ಸಿದ್ದರಾಮಯ್ಯರನ್ನ ಮತ್ತೆ ಸಿಎಂ ಅನ್ನ ಮಾಡಬೇಕು. ದಾವಣಗೆರೆಯ ಬೆಳ್ಳೂಡಿಯಲ್ಲಿ ನಡೆದಂತಹ ಕನಕಪೀಠದ ರಜತ ಮಹೋತ್ಸವದಲ್ಲಿ ನಿರಂಜನಾನಂದ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಗೆ ಸರಿಸಮನಾದ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ. ಕೆಂಪುಕೋಟೆಯ ಮೇಲೆ ಕಂಬಳಿ ಬೀಸಬೇಕಿದೆ ಅಂತಂದ್ರೆ ಕುರುಬ ಸಮುದಾಯಕ್ಕೆ ಸೇರಿದಂತವರು, ಹಾಗಾಗಿ ಆ ಹೇಳಿಕೆಯನ್ನು ಕೊಟ್ಟಿರೋದು. ಕೆಂಪುಕೋಟೆಯ ಮೇಲೆ ಕಂಬಳಿ ಬೀಸಬೇಕಾದ್ರೆ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಮಾತನ್ನ ಹೇಳಿದ್ದಾರೆ. ಸುತ್ತಲೇನು ವಾಪಸ್ಸು ಓಕೆ. ಕಂಬಳಿ ಬೀಸಬೇಕಾದ್ರೆ ಸಿಎಂ ಮತ್ತೆ ಅಧಿಕಾರಕ್ಕೆ ಬರಬೇಕು. ಸಿಎಂ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬರಲಿ, ಕೋಳಿ ಎಲ್ಲಾ ಕೇರಿಗೆ ಹೋಗಿ ಕಾಳು ಕಡ್ಡಿ ತಿಂದು ಬರುತ್ತೆ, ಆದ್ರೆ ಮೊಟ್ಟೆ ಮಾತ್ರ ಮಾಲೀಕನ ಮನೆಯಲ್ಲಿ ಇಡುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಸ್ವಾಮೀಜಿಯವರು ಹೇಳಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಮತ್ತೆ ಅಧಿಕಾರಕ್ಕೆ ಬರಲಿ ಅಂತ ದಾವಣಗೆರೆಯ ಬೆಳ್ಳೂಡಿಯಲ್ಲಿ ನಿರಂಜನಾನಂದ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ದಾವಣಗೆರೆಯಲ್ಲಿ ನಡೆದಂತಹ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಹೇಳಿದಂತಹ ಮಾತಿದು. ನಿರಂಜನಾನಂದ ಸ್ವಾಮೀಜಿ ಹೇಳಿಕೆ ಕೊಟ್ಟಿದ್ದಾರೆ, ಕೆಂಪುಕೋಟೆಯ ಮೇಲೆ ಕಂಬಳಿ ಬೀಸಬೇಕಿದೆ, ಕಂಬಳಿಯ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಧಿಕಾರಕ್ಕೆ ಮತ್ತೆ ಬರಬೇಕು, ಅದು ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿರೋದು.